ನನ್ನ ಸರ್ವಿಸ್ ಅಲ್ಲಿ ಎಂತೆಂತ ಸುಟ್ಕೇಸ್ ನಾ ಓಪನ್ ಮಾಡ್ತೀನಿ. ಇದು ನೋಡ್ಕೊಂಡಿರೋದು. ಹಲೋ, ಥ್ಯಾಂಕ್ ಯು. ಈ ಸುಟ್ಕೇಸ್ ನಂದು. ಅದಕ್ಕೆನೀಗ ಇದರಲ್ಲಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇದಾವೆ. ಇರ್ಲಿ, ಅದ್ ನನಗೆ ಬೇಡ. ನನ್ನ ಬಟ್ಟೆಗಳು ಕೂಡ ಇವೆ. ಓ, ಯಾವನೇ ಬೇಕು? ಬೇಕಾದಷ್ಟು ದುಡ್ಡು ಇದೆ. ದುಡ್ಡ ಅದನ್ನ ಬೇಕು, ಆದ್ರೆ ಅಲ್ಲಿಲ್ಲ. ಮತ್ತೆ ಇಲ್ಲಿದೆ. ಕೊಡು ಮತ್ತೆ. ರೀ ಪೊಲೀಸ್, ನನ್ನ ಯಾಕ್ರಿ ಹಿಡ್ಕೊಂಡಿದ್ದೀರಾ? ನನ್ನ ಸೂಟ್ ಕೇಸ್ ಕತ್ಕೊಂಡು ಹೋಗ್ತಾರ, ಕಳ್ಳ ನೀಡಿರಿ. ನೀನ್ ಬಗತ್ತಾನೆ? ಹೌದು. ಏನೀಗ ನೀನ್ ಹಿಡ್ದುಕೊಟ್ರೆ ನಾನು ಎಸ್ ಐ ಆಗ್ತೀನಿ. ಅಯ್ಯೋ, ಆ ಕಳ್ಳ ಹಿಡ್ದುಕೊಟ್ರೆ ನೀವು ಕಮಿಷನರ್ ಆಗ್ತೀರಾ? ಅಯ್ಯಯ್ಯೋ, ಎಲ್ಲೋ ಹೋದ್ಲಪ್ಪ ಇವನು. ಎಸ್ ಐ ಯು ಇಲ್ಲ, ಕಮಿಷನರು ಇಲ್ಲ, ಇದೇ ಗ್ಯಾರಂಟಿ ಅಂತ ಕಾಣುತ್ತೆ. ಅಯ್ಯಯ್ಯೋ, ಕಳ್ಳನ ಮಗನೇ. ಸಾರ್, ನಾನು ನಿಮ್ಮನ್ನ ಹುಡ್ಕೊಂಡು ಹೊರಟಿದೆ ಸಾರ್. ಹೌದಾ? ಹೌದು ಸಾರ್. ಈ ಸೂಟ್ ಕೇಸ್ ಏನಾರ ಪೊಲೀಸ್ ಅವ್ರು ಸಿಕ್ಕಿದ್ರೆ ಅಷ್ಟೇ, ಪೊಲೀಸ್ ಅವರು ಕಳ್ರು. ಅಡ್ಜಸ್ಟ್ಮೆಂಟ್ ಸರ್, ಬಂದ್ಬಿಟ್ರು. ಪೇಪರ್ ನಾಳೆ ಓದುವಂತೆ ಹೆಡ್ಲೈನ್ ಅಲ್ಲಿ ನನ್ನ ವಿಷಯ, ನನ್ನ ಫೋಟೋ ಬಂದಿರುತ್ತೆ. ಮೊದಲು ಆ ಕಾರ್ ಫಾಲೋ ಮಾಡು ಸರ್. ಅದೇ ಬಿಳಿ ಅಂಬಾಸಡರ್ ಕಾರು. ಬೇಗ ಬೇಗ ನಡಿ. ತುಂಬಾ ಥ್ಯಾಂಕ್ಸ್, ನನ್ನನ್ನ ಕಳ್ಳ ಪೊಲೀಸಿಂದ ಕಾಪಾಡಿದ್ದಕ್ಕೆ. ಅದೆಲ್ಲ ಚಿಕ್ಕ ವಯಸ್ಸಲ್ಲಿಂದ ಬಂದಿದ್ ಬಿಡಿ ಸರ್. ಅನ್ನಂಗೆ ತಮ್ದು ಯಾವ ಊರು ಸರ್? ಸರ್, ನಂದು ಗೋಣಿಕೊಪ್ಪ. ನನ್ ಚನ್ವರ್ ಸಂತೆ ಸರ್. ಚಿಕ್ಕ ವಯಸ್ಸಿನಲ್ಲಿ ಚಡ್ಡಿ ಹಾಕಂತಿದ್ದಾಗ್ಲೇ ಬೆಂಗಳೂರು ಸಿಟಿ ಬಂದ್ಬಿಟ್ಟೆ ಸರ್. ಸದ್ಯ ಅಂಡರ್ ವೇರ್ ವಯಸ್ಸಲ್ಲಿ ಬರ್ಲಿಲ್ಲ. ನೀವು ತುಂಬಾ ಜೋಕಾಗಿ ಮಾತಾಡ್ತೀರಾ ಸರ್. ನಡಿ ನಡಿ ಬೇಗ. ನನ್ನ ತಂಗಿ ಮದುವೆ ಫಿಕ್ಸ್ ಆಗಿದೆ. ಚಿಟ್ ಫಂಡ್ ಅಲ್ಲಿ 5 ಲಕ್ಷ ರೂಪಾಯಿ ಇಟ್ಟಿದ್ದೀನಿ, ಅದನ್ನ ತಗೊಂಡೋಣ ಅಂತ ಇಲ್ಲಿಗೆ ಬಂದೆ. 5 ಲಕ್ಷ ಹೆಂಗಾರ ಮಾಡಿ ನಿಂದೇನೆ ಬಿದ್ದು 5 ಲಕ್ಷ ಹೊಡ್ಕೊಂಡ್ಬಿಟ್ರೆ ಲೈಫ್ ಅಲ್ಲಿ ಸೆಟ್ಲ್ ಆಗಿ ಆರಾಮಾಗಿ ಇದ್ಬಿಡ್ಬಹುದು. ಏನ್ರಿ, ಏನೋ ಮನಸ್ಸಲ್ಲಿ ಗೊಣಗ್ತಾ ಇದ್ದೀರಾ? ಏನು ಇಲ್ಲ ಸರ್, ಪಾಪ ತಂಗಿ ಮದುವೆಗೋಸ್ಕರ ಎಷ್ಟೆಲ್ಲ ಕಷ್ಟ ಪಡ್ತಿದ್ರೆ ಅಂತ ಯೋಚನೆ ಮಾಡ್ತಿದ್ದೆ ಸರ್. ಅದ ನನ್ನ ಕರ್ತವ್ಯ ಬಿಡಿ. ಹಲೋ ಮೇಡಮ್, ನಾನು ಹೆಡ್ ಕಾನ್ಸ್ಟೇಬಲ್ ಕಾಳಪ್ಪ ಮಾತಾಡ್ತಾ ಇರೋದು. ನಾನು ಭಗತ್ ನೋಡಿದೆ. ಎಲ್ಲಿ? ಸಂಜಯ್ ಗಾಂಧಿ ಆಸ್ಪತ್ರೆ ಹತ್ರ. ಅವನು, ಅಯ್ಯೋ ಅದೆಲ್ಲ ದೊಡ್ಡ ಕತೆ. ನಾನು ಅವ್ನ ಆಟೋದಲ್ಲಿ ಚೇಂಜ್ ಮಾಡ್ತಾ ಇದ್ದೀನಿ, ನೀವು ಅಲ್ಲಿ ಬಂದ್ಬಿಡಿ. ಎಲ್ಲಿಗ್ರಿ? ಮಹಾಲಕ್ಷ್ಮಿ ಲೇಔಟ್, ಆಂಜನೇಯ ದೇವಸ್ಥಾನ ರಸ್ತೆಗೆ. ಓಕೆ, ನೀವು ಫಾಲೋ ಮಾಡ್ತೀರಿ, ನಾನು ಬೇಗ ಬಂದು. ಡ್ರೈವರ್ ಬೇಗ ಸ್ಪೀಕ್. ಹೌದು, ಈ ರೀತಿ ಕಾರ್ ಇಟ್ಕೊಂಡಿರೋ ನೀವು ಕಲಕಸ್ ಬ್ಯಾಕ್ ಮಾಡ್ತಾ ಇದ್ದೀರಾ? ಈ ಕಾರ್ ನಂದಲ್ಲ ಸರ್. ಬೇಗ ಹೋಗಯ್ಯಾ. ಮತ್ತಿನ ಯಾವ್ದು ಕಾರ್ ಕೀ ಇಲ್ಲಿತ್ತು, ಸ್ಟಾರ್ಟ್ ಮಾಡ್ಕೊಂಡ್ ಬಂದ್ಬಿಟ್ಟೆ ಅಷ್ಟೇ. ಏನಿದೆ ಗಾಡಿನ? ನೀನು ಬೇಡ, ನಿನ್ ಗಾಡಿ ಬೇಡ. ಹೊಡೆ ನನ್ ಸುಟ್ಕೆ ಸರ್. ಏ ಹೋಗಯ್ಯ, ಕಳ್ಳನ ಸವಾಸ ಆಯ್ತು. ಏ ಆಟೋ ನಿಲ್ಸು ನಿಲ್ಸು ಸರ್. ರೆಡಿ ರೆಡಿ ರೆಡಿ. ಓಹೋ, ಪರವಾಗಿಲ್ಲ, ನಮಗಿಂತ ಶಾರ್ಪ್ ಆಗಿ ಮೊದಲೇ ವಿಷಯ ತಿಳ್ಕೊಂಡು ಟಿವಿನವರು ಪೇಪರ್ನವರು ಎಲ್ಲರೂ ಬಂದ್ಬಿಟ್ಟಿದ್ದೀರಾ. ಏ ರವಿ, ಏನೋ ಗಲಾಟೆ. ಅದೇ ಕಣೋ, ಆ ಸೂಪರ್ಮನ್ ಭಗತ್ನ ಈ ಪಿಸಿ ನೋಡಿದನಂತೆ. ಹೌದಾ? ಭಗತ್ ನೋಡೋದಾ? ಇಷ್ಟೊತ್ತು ಅವನ ಜೊತೆ ಫೈಟ್ ಮಾಡ್ತಾ ಇದ್ದೆ, ಈಗ ಹೋಗ್ಬಿಟ್ಟ. ಇಲ್ದಿದ್ರೆ ಅವನು ಇಷ್ಟೊತ್ತಿನ ನಿಮ್ಮೆದುರಿಗೆ ನಿಂತಿರ್ತಿದ್ದ. ಸ್ವಲ್ಪ ಏನಾಯ್ತು ಅಂತ ಬಿಡ್ಸಲ್ತೀರಾ? 4 ಜನ ರೌಡಿಗಳು ಒಬ್ಬಳನ್ನ ಬೆನ್ ಹತ್ತಿದ್ರು, ಅಷ್ಟಲ್ಲಿ ಭಗತ್ ಬಂದು ಅವರಿಗೆ 4-4 ಮಣಗದ. ಅಷ್ಟಕ್ಕೆ ಅವ್ರು ಅಡ್ಡಡ್ಡ ಮಲಕೊಂಡ್ಬಿಟ್ರು. ನಾನು ಆ ಅಮ್ಮನ ಕಾಪಾಡಬೇಕು ಅಂತ ಇದ್ದೆ, ಭಗತ್ ಬಂದಲ್ಲ ಅವನಿಗೆ ಯಾಕೆ ಡಿಸ್ಟರ್ಬ್ ಮಾಡಬೇಕು ಅಂತ ನಾನು ಸಿಂಪ್ಲಿ ಸ್ಟ್ಯಾಂಡಿಂಗ್ ನಲ್ಲೇ ಇದ್ದೆ. ಇಷ್ಟೊತ್ತಿಗೆ 2 ಸ್ಟಾರೋ 3 ಸ್ಟಾರೋ ಬಂದು ನಾನು ಪ್ರಮೋಷನ್ ತಗೊಂಡು ಅದರ. ಮೇಡಮ್, ನೀವು ನಿಜವಾಗ್ಲೂ ಭಗತ್ ನೋಡಿದ್ರ? ಅಯ್ಯೋ, ನನ್ನ ಲಾಠಿ ಮೇಲೆ ಆಣೆ ಮಾಡಿ ಹೇಳ್ತೀನಿ ಮೇಡಮ್, ಇದೇ ಕಣ್ಣಿಂದ ನೋಡಿದೆ. ಅಲ್ಲೇನ್ ನಡೀತು ಮೇಡಮ್? ಆ ಜನಜಾಗೃತಿ ರಿಪೋರ್ಟ್ ಹುಡುಗಿನ 4 ಜನ ರೌಡಿಗಳು ಓಡಿಸ್ಕೊಂಡ್ಬಂದ್ರು. ಅಷ್ಟೊತ್ತಿಗೆ ಭಗತ್ ಬಂದು ಆ ಹುಡುಗಿನ ಕಾಪಾಡಿದ್ರು. ಅವ್ರೇನಾದ್ರು ಬರದೇ ಇದ್ದಿದ್ರೆ ಅವಳ ಕತೆ ಗೋವಿಂದ ಗೋ. ಮೇಡಮ್, ನೀವೇನಾದ್ರೂ ಹೇಳೋದಿದ್ಯಾ? ಇನ್ವೆಸ್ಟಿಗೇಷನ್ ಮಾಡ್ಬೇಕು. We can't say just anything about this. ರಿಪೋರ್ಟರ್ ಯಾರು ಅಂತ ಗೊತ್ತಾಯ್ತಾ? ನಿಮ್ ರಿಪೋರ್ಟರೇ ಶ್ವೇತಾ. ಸರಿ, ಯಾವ ಹಾಸ್ಪಿಟಲ್ ಇದ್ದಾರೆ? ಸಂಜಯ್ ಗಾಂಧಿ ಆಸ್ಪತ್ರೆ.